ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಡ್ರ್ಯಾಗನ್ ಹಣ್ಣಿನ ಉಪಯೋಗ ಏನು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಂದು ಹಣ್ಣಿನಲ್ಲೂ, ಪ್ರತಿಯೊಂದು ತರಕಾರಿಯಲ್ಲೂ, ನಾವು ಸೇವಿಸುವಂಥ ಪ್ರತಿಯೊಂದು ಆಹಾರದಲ್ಲೂ ಒಂದೊಂದು ವಿಶೇಷ ರೀತಿಯ ಪೋಷಕಾಂಶಗಳು, ದೇಹಕ್ಕೆ ಬೇಕಾದಂತಹ ಒಂದು ಅಂಶಗಳು ತುಂಬಿರ್ತದೆ. ಅಂಥ ಒಂದು ವಿಶೇಷ ಹಣ್ಣು ಅಂತ ಹೇಳಿದ್ರೆ ಅದು ಡ್ರ್ಯಾಗನ್ ಫ್ರೂಟ್. ತುಂಬ ಜನ ಇದನ್ನ ತಿಂದಿರೋದಿಲ್ಲ. ಅದು ತಿನ್ನೋಕ್ಕೆ ಸ್ವಲ್ಪ ಸಪ್ಪೆಯಾಗಿದ್ದರೂ ಕೂಡ ದೇಹಕ್ಕೆ ಒಳ್ಳೆಯ ಲಾಭವನ್ನು ಕೊಡ್ತದೆ. ಇನ್ನು ಇದರಲ್ಲಿ ಕಲರಲ್ಲೂ ಕೂಡ ವೆರೈಟಿಗಳು ಬರ್ತದೆ. ವೈಟ್ ಕಲರಲ್ಲಿ ಬರ್ತದೆ, ಪಿಂಕ್ ಕಲರಲ್ಲಿ ಬರ್ತದೆ, ಇನ್ನು ರೆಡ್ ಕಲರಲ್ಲಿ ಬರ್ತದೆ. ಹೀಗೆ ಕಲರ್ಗಳಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಇನ್ನು ಇದರಲ್ಲಿ ಯಾವ್ಯಾವ ಪೋಷಕ ತತ್ವಗಳಿದೆ ಅಂತ ನೋಡೋದಾದರೆ ಐರನ್ ಇದೆ. ಸಹಜವಾಗಿ ಗೊತ್ತು, ಐರನ್ ಇತ್ತು ಅಂತ ಹೇಳಿದ್ರೆ ನಮಗೆ ಹಿಮೋಗ್ಲೋಬಿನ್ನ ಕೊರತೆ ಬರೋದಿಲ್ಲ. ದೇಹದಲ್ಲಿ ಈ ಹಿಮೋಗ್ಲೋಬಿನ್ನ ಡೆಫಿಷಿಯನ್ಸಿ ಕಡಿಮೆ ಆಗುವಂಥದ್ದು ಸಮಸ್ಯೆ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಹೀಗಾಗಿ ಯಾರಲ್ಲಿ ಐರನ್ನ ಕೊರತೆ ಇದೆ, ರಕ್ತದ ಒಂದು ಪ್ರಮಾಣ ಕಡಿಮೆ ಇದೆ, ಅಂಥವರು ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದು ರೂಢಿ ಮಾಡಿಕೊಳ್ಬೇಕು. ಇನ್ನು ಫೈಬರ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಮೆಗ್ನೀಷಿಯಂ ಇದೆ, ಪ್ರೋಟೀನ್ ಇದೆ, ಇವೆಲ್ಲವೂ ಕೂಡ ದೇಹಕ್ಕೆ ಅತ್ಯವಶ್ಯಕವಾದಂಥ ಒಂದು ನ್ಯೂಟ್ರಿಯೆಂಟ್ಗಳು. ಇವು ನಮ್ಮ ದೇಹವನ್ನು ಸೇರೋದ್ರಿಂದ ಏನಾಗ್ತದೆ, ದೇಹಕ್ಕೆ ಶಕ್ತಿ ಹೆಚ್ಚಾಗ್ತದೆ. ಪ್ರೋಟೀನ್ ಏನು ಮಾಡ್ತದೆ, ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರಲ್ಲಿ, ದೇಹದ ಒಂದು ಸುವ್ಯವಸ್ಥಿತವಾಗಿಡೋದ್ರಲ್ಲಿ ಅದು ಸಹಾಯ ಮಾಡ್ತದೆ. ಕಾರ್ಬೋಹೈಡ್ರೇಟ್ ಆದರೂ ಅಷ್ಟೇ, ದೇಹಕ್ಕೆ ಎನರ್ಜಿಯನ್ನು ಸಪ್ಲೈ ಮಾಡಲಿಕ್ಕೆ ಕಾರ್ಬೋಹೈಡ್ರೇಟ್ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಫೈಬರು ನಾರಿನಂಶವನ್ನು ದೇಹಕ್ಕೆ ಕೊಟ್ಟು ಏನು ಮಾಡ್ತದೆ, ನಮ್ಮ ಮಲಬದ್ಧತೆ ಸಮಸ್ಯೆನ ಕಡಿಮೆ ಮಾಡ್ತದೆ, ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಇದು ಪ್ರೊಬಯೋಟಿಕ್ಸನ್ನು ಹೊಂದಿದೆ. ಇದೇನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದ ಮೆಟಾಬಾಲಿಕ್ ಫಂಕ್ಷನ್ನ ಇನ್ಕ್ರೀಸ್ ಮಾಡಿ ಅಜೀರ್ಣತೆಯನ್ನು ತೊಳೆದು ಹಾಕ್ತದೆ. ಸೇವಿಸಿರುವಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಒಂದು ಸೇವಿಸಿರುವ ಆಹಾರದಲ್ಲಿರುವಂತಹ ಪೋಷಕ ತತ್ವಗಳು ಸರಿಯಾಗಿ ದೇಹಕ್ಕೆ ಸೇರ್ತದೆ. ಇನ್ನು ಕ್ಯಾಲ್ಶಿಯಂ ಅಬ್ಸರ್ವೇಷನಲ್ಲಿ ಇದು ಹೆಲ್ಪ್ ಮಾಡ್ತದೆ. ನಾವು ಸೇವಿಸಿರುವಂಥ ಆಹಾರದಲ್ಲಿ ಕ್ಯಾಲ್ಶಿಯಂನ ಅಂಶ ಇರ್ತದೆ. ಆ ಕ್ಯಾಲ್ಶಿಯಂನ ಅಂಶ ದೇಹಕ್ಕೆ ಸೇರಲಿಕ್ಕೆ, ಅದು ಸರಿಯಾಗಿ ದೇಹವನ್ನು ಕೂಡಲಿಕ್ಕೆ, ಅದು ದೇಹವನ್ನು ಅಬ್ಸರ್ವ್ ಮಾಡಲಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದರಿಂದ ಏನಾಗ್ತದೆ, ಸಹಜವಾಗಿ ನಮ್ಮ ದೇಹಕ್ಕೆ ಬರುವ ಮುಪ್ಪನ್ನು ಮುಂದೂಡ್ತದೆ, ಹೆಚ್ಚು ಯಂಗಾಗಿ ಕಾಣುವಂತೆ ಮಾಡ್ತದೆ. ಅಂದರೆ ವಯಸ್ಸಿಗೆ ಈಗ ನಿಮಗೆ 30-40 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಕಾಣುವಂಥದ್ದು. ಹಾಗೆ ದೇಹಕ್ಕೆ ಸಹಜವಾಗಿ ಈ ಸೆಲ್ಲಲ್ಲಿ ಡಿಜನರೇಷನ್ ಉಂಟಾಗೋದ್ರಿಂದ ನಮಗೆ ಏಜಿಂಗ್ ಪ್ರೊಸೆಸ್ ಶುರುವಾಗ್ತದೆ. ಈ ಡಿಜನರೇಷನ್ ತಡೆಗಟ್ಟಿ ಏನು ಮಾಡ್ತದೆ, ನಮ್ಮ ಏಜಿಂಗ್ ಪ್ರೊಸೆಸ್ಸನ್ನು ಸ್ಲೋ ಡೌನ್ ಮಾಡುವಂತಹ ಕೆಲಸವನ್ನು ಈ ಹಣ್ಣು ಮಾಡ್ತದೆ. ಇನ್ನು ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಇದೆ. ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಇರೋದರಿಂದ ದೇಹವನ್ನು ಶುದ್ಧೀಕರಿಸಿ ನಮ್ಮ ಒಂದು ಇಂಟರ್ನಲ್ ಆರ್ಗನ್ಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನು ನ್ಯಾಚುರಲ್ ಫ್ಲಯೋನಾಯ್ಡ್ಸ್ಗಳಿರೋದ್ರಿಂದ ಒಂದು ಚರ್ಮದ ರಕ್ಷಣೆಯನ್ನು ಮಾಡಿ ಈ ರಿಂಕಲ್ಸು, ಇಂಥ ಸಮಸ್ಯೆಗಳು, ಮುಖದ ಮೇಲೆ ರಿಂಕಲ್ಸ್ ಆಗುವಂಥ ಸಮಸ್ಯೆ, ಮುಖ ಸುಕ್ಕುಗಟ್ಟುವಂಥ ಸಮಸ್ಯೆ, ಇಂಥ ಚರ್ಮ ಸಂಬಂಧಿ ಸಮಸ್ಯೆಗಳಿಂದ ನಮ್ಮನ್ನು ದೂರ ಇಡ್ತದೆ. ಮತ್ತು ನಮ್ಮ ಸೆಲ್ ಡ್ಯಾಮೇಜ್ ಆಗೋದಂತೆ, ಅಂದರೆ ಪ್ರತಿಯೊಂದು ಈ ಸ್ಕಿನ್ ಸೆಲ್ ಆಗಿರ್ಬೋದು, ಪ್ರತಿಯೊಂದು ಸೆಲ್ಗಳ ಡ್ಯಾಮೇಜನ್ನು ತಡೆಗಟ್ಟಿ ಏನು ಮಾಡ್ತದೆ, ಸೆಲ್ಸ್ಗಳನ್ನು ರಕ್ಷಿಸ್ತದೆ. ಹೀಗಾಗಿ ನಾವು ಏನಾಗ್ತದೆ, ನಮ್ಮ ಯೌವನಾವಸ್ಥೆಯಲ್ಲಿ ಕಾಣುವಂತೆ ನಮ್ಮನ್ನ ಮಾಡ್ತದೆ, ಅಂದರೆ ನಮ್ಮ ಮುಪ್ಪನ್ನು ಮುಂದಿಡುವಂಥ ವ್ಯವಸ್ಥೆಯನ್ನು ಮಾಡ್ತದೆ. ಹೀಗಾಗಿ ಹಲವಾರು ರೀತಿಯ ಲಾಭಗಳಿರೋದ್ರಿಂದ ಏನಾಗ್ತದೆ, ನಮ್ಮ ಲಿವರ್ಗೂ ಕೂಡ ತುಂಬ ಒಳ್ಳೆಯದು, ಕಿಡ್ನಿಗೂ ತುಂಬ ಕೂಡ ಒಳ್ಳೆಯದು. ಇದು ಆ್ಯಂಟಿ ಆಕ್ಸಿಡೆಂಟನ್ನು ಹೊಂದಿರೋದ್ರಿಂದ ಏನಾಗ್ತದೆ, ಆರ್ಗನ್ಗಳಲ್ಲಿರುವಂತಹ ಟಾಕ್ಸಿಸಿಟಿಯನ್ನು ಹೊರಗೆ ಹಾಕೋದ್ರಿಂದ ಆರ್ಗನ್ಗಳ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಆರೋಗ್ಯಕರವಾಗಿರಲು, ಕ್ಷಮತೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯಕಾರಿಗೆ ಕೆಲಸ ಮಾಡ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ಈ ಹಣ್ಣನ್ನು ಸೇವಿಸುವಂಥ ರೂಢಿಯನ್ನು ಇಟ್ಕೊಳ್ಬೇಕು. ಪ್ರತಿನಿತ್ಯ ಸೇವಿಸಲಿಕ್ಕಾಗದೇ ಇದ್ದರೂ ಕೂಡ ವಾರದಲ್ಲಿ ಒಂದ್ಸರಿನಾದರೂ ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದ್ರಿಂದ ಇನ್ನೂ ಹತ್ತು ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನ ಪಡಿಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಪ್ರತಿಯೊಬ್ಬರಿಗೂ ಭಕ್ತಿಯ ಶರಣಾರ್ಥಿ.